ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಕೈಮಾ ಉಂಡೆ ಸಾರು ಮಾಡ್ತಾ ಇದ್ದೀನಿ. ಮಟನ್ ಕೈಮಾ ಉಂಡೆ ಸಾರು, ಅದಕ್ಕೋಸ್ಕರ ಮಟನ್ನ ಸಡ್ಡ ಕಟ್ ಮಾಡಿಕೊಂಡು ತನ್ನ ಮಿಕ್ಸರ್ ಜಾರ್ ಹಾಕ್ಕೊಂಡು ತರ್ತಾರೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಥರ ಸಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇತರ ಕಟ್ ಮಾಡ್ಕೊಳೋಕ್ಕಾಗಲ್ಲ ಮನೇಲಿ ಅಂದರೆ ಮಟನ್ ಶಾಪಲ್ಲಿ ಕೈಮಾ ಕಟ್ ಮಾಡಿಸ್ಕೊಂಡು ಬಂದು ಕೂಡ ಮಾಡ್ಕೊಳ್ಬೋದು. ನನ್ನ ತೊಡೆ ಮಾಂಸ ತಗೊಂಡು ಈ ಕಟ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಮಿಕ್ಸರ್ ಜಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ಕೊಳ್ತಾ ಇದ್ದೀನಿ. ಸಾರು ಮತ್ತು ಕೈಮಾಗೆ ಸೇರಿಸಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಒಂದೆರಡು ಸ್ಪೂನಷ್ಟು ಉರಿಗಡ್ಲೆ, ಸ್ವಲ್ಪ ಚಕ್ಕೆ, ಲವಂಗ ಹಾಕೊಂಡಿದ್ದೀನಿ. ಇಷ್ಟನ್ನು ರುಬ್ಕೊಳ್ಬೇಕೀಗ. ನೋಡಿ, ನೀರು ಹಾಕ್ತೀನಿ ನಾನು ರುಬ್ಕೊಂಡಿರೋದು. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋಂಥದ್ದನ್ನ. ಸ್ವಲ್ಪ ಮಸಾಲೆನ ಸಾರಿಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಮಸಾಲೆ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದೆರಡು ಸ್ಪೂನಷ್ಟು ಎಣ್ಣೆ, ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ನೋಡಿ, ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಸಾರಿಗೆ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ರಬ್ಬಷ್ಟು ತುಂಬಿಗಳು ಪೇಸ್ಟ್ ಹಾಕಿದ್ದೀನಿ. ನೋಡಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲೆ ಇರುವಂಥ ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕು. ಈಗ ಮಿಕ್ಸರ್ ಜಾರ್ ತೊಳೆದು ನೀರು ಹಾಕ್ತಾ ಇದ್ದೀನಿ. ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು. ನೋಡಿ, ಅಚ್ಚಕಾರ ಪುಡಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರ ಪುಡಿ ಹಾಕಿದ್ದೀನಿ. ಸಾರು ಚೆನ್ನಾಗಿ ಕುದಿ ಬರಲಿ. ನೋಡಿ, ಈಗ ಮಟನ್ ರುಬ್ಕೊಂಡಿದ್ದೀನಲ್ಲ, ಅದಕ್ಕೆ ತೆಂಗಿನ ಮಸಾಲೆ ಕೂಡ ಹಾಕಿದ್ದೀನಿ. ಸ್ವಲ್ಪ ರುಚಿಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮಟನ್ ಪ್ರಮಾಣನೇ ಜಾಸ್ತಿ ಇದೆ, ಮಸಾಲೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾರು ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಸಾರು ಕುದಿ ಬರ್ತಾ ಇದೆ. ನಮ್ಗೆ ಎಷ್ಟಪ್ಪ ಉಂಡೆಗಳು ಬೇಕೋ ಅಷ್ಟಪ್ಪ ಕಟ್ಕೊಂಡು ಸಾರುಗಳು ಬಿಡ್ತಾ ಇದ್ದೀನಿ. ಉಂಡೆಗಳು ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಕಟ್ಕೊಂಡು ಬಿಟ್ಕೊಳ್ಬೋದು. ಸಣ್ಣ ಕಟ್ಟಿದ್ರೆ ಬೇಗ ಬೇಯುತ್ತೆ. ತೀರಾ ನುಣ್ಣಗೆ ಮಾಡಿ ಕಟ್ಟಬಾರ್ದು, ಈ ಥರ ಸ್ವಲ್ಪ ಉಡುಕಲು ಉಡುಕಲು ಇದ್ದಂಗೆ ಬಿಟ್ಕೊಳ್ಬೇಕು. ಆಗ ಉಳ್ಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಈ ಹೋಟ್ಲುಗಳೆಲ್ಲ ಮಾಡೋ ಥರ ತೀರಾ ನುಣ್ಣಗೆ ಮಾಡ್ಕೊಂಬಿಟ್ರೆ ತುಂಬ ಒತ್ತಿಡಿಯುತ್ತೆ ಬೇಯ್ದು, ಅದಕ್ಕೋಸ್ಕರ.
ಈ ಥರ ಸ್ಪೂನಲ್ಲಿ ಸ್ಥಳ ಮಾಡಿಕೊಂಡು ಬಿಡಬೇಕು. ಅಂದ್ರ ಮೇಲೆ ಒಂದು ಬಿಡಬಾರ್ದು ಉಂಡೆಗಳನ್ನ, ಇಲ್ಲ ಖಾಲಿ ಇರುತ್ತೆ ಅದನ್ನು ಬಿಟ್ಕೊಂಡು ಹೋಗ್ಬೇಕು. ರೆಡಿ, ಇವಾಗ ಒಂದು 5-6 ನಿಮಿಷಕ್ಕೆಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ, ಸಾರು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ನೀರಾಗಿ ಮಾಡ್ಕೊಳ್ಳೋಂಥ ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ಕೈಮಾ ಉಂಡೆ ಸಾರು ಒಂದು 2-3 ಥರ ಮಾಡ್ಬೋದು. ಇದಂತೂ ತೀರಾನೇ ಸಿಂಪಲ್ಲು, ತೀರಾ ನೀರಾಗಿ ಕೂಡ ಮಾಡ್ಕೊಳ್ಳುವಂಥ ಕೈಮಾ ಉಂಡೆ ಸಾರು. ಅನ್ನ ಮುದ್ದೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕೈಮಾ ಉಂಡೆ ಸಾರು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.